ಇಲ್ಲಿದೆ ನೋಡೋಣ ಈ ತರ ಚಾರ್ಜಿಂಗ್ ಸಿಸ್ಟಮ್ ಇರುತ್ತೆ. ಹೊಳ್ಳಿ ಅಲ್ಲಿ ಡಿಸ್ಪ್ಲೇದಲ್ಲಿ ಡ್ರೈವರ್ ಸೈಡ್ ಯಾವ ತರ ತೋರಿಸುತ್ತೆ ಅಂದ್ರೆ ಎಷ್ಟು ಪಾಯಿಂಟ್ ಆಗ್ತಾ ಇದೆ ಹೊಳ್ಳಿ ಹೊಳ್ಳಿ ಇಲ್ಲಿ ಫುಲ್ ಆದ್ರೆ ಯಾವ ತರ ಸಿಗ್ನಲ್ ತೋರಿಸುತ್ತೆ ಅಂತೇಳಿ ತೋರಿಸ್ತೇನೆ ನಿಮಗೆ. ಹೊಳ್ಳಿ ಎಷ್ಟು ಅವ್ರು ಚಾರ್ಜ್ ಮಾಡ್ತಾರೆ ಅಂತೇಳಿ ಕೇಳ್ತೀನಿ. ಚಾರ್ಜಿಂಗ್ ಸ್ಟೇಷನ್ ಎಲ್ಲೆಲ್ಲಿದೆ ಹೊಳ್ಳಿ ಕೇಳೋಣ, ನನ್ಗೆ ಅವ್ರ ಹತ್ರ ಡೀಟೇಲ್ಸ್ ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬರ್ರಿ. ಒನ್ನೆಕ ಡ್ರೈವರ್ ಪರಣ, ಇದು ಡ್ರೈವರ್ ಕ್ಯಾಬಿನ್ನ ಈ ಥರ ತೋರಿಸ್ತಾ ಇದೆ ಇಲ್ಲಿ ಚಾರ್ಜಿಂಗ್. ಸೊ ಈ ಥರ ತೋರಿಸ್ತಾ ಇದೆ ಅಣ್ಣ, ಅಂದರೆ ಟೋಟಲ್ ಕಿಲೋಮೀಟರ್ ಅದು. ಸೊ ಮೇಲ್ಗಡೆ ಟೋಟಲ್ 66 ಕಿಲೋಮೀಟರ್, 66% ಆಗಿದೆ ಇವಾಗ. 100% ಆದರೆ ನಿಮ್ಗೆ ವಾರ್ನಿಂಗ್ ಕೊಟ್ಬಿಡುತ್ತೆ. ಹೋಗಿ ತೋರಿಸುತ್ತ ಚಾರ್ಜ್ ಇಲ್ಲಿ ತೋರಿಸೋದೇ ನಾವು ಚಾರ್ಜಿಂಗ್ ಕಿನ್ನ ಅಂತ ಈ ಥರ ಬುಲೆಟ್ ಪಾಯಿಂಟ್ ಇರುತ್ತೆ ಚಾರ್ಜಿಂಗ್ ಇದಕ್ಕೆ. ಇಲ್ಲೂ ಕೂಡ ಹಾಕೋಬೋದು ಡಬಲ್ ಗನ್ ಇಂದ, ಒಂಥರ ಡೀಸೆಲ್ ಗನ್ ಥರನೇ ಇರುತ್ತೆ ಇದು, ತೆಗೆದ್ಬಿಟ್ಟು ಹಾಕಿರ್ತಾರೆ ಹಿಂಗೆ. ಇಲ್ಲಿ ತೋರಿಸ್ತಾ ಇದೆ ಎಷ್ಟು ಪರ್ಸೆಂಟ್ ಆಗಿದೆ ಏನಂತ ಹೇಳ್ಬಿಟ್ಟು. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಹೆವಿ ಬಸ್ಸಿಂದ ಅದು, ಅಂದರೆ 67% ಚಾರ್ಜ್ ಆಗಿದೆ ಇವಾಗ. ಬರೋಣ ಕೆ ಎಸ್ ಆರ್ ಟಿ ಸಿ ಎಲೆಕ್ಟ್ರಿಕಲ್ ಬಸ್ ಯಾವ ಥರ ಚಾರ್ಜ್ ಮಾಡ್ತಾರೆ ಅಂತ ತಿಳಿಸ್ತೀನಿ. ಇವಾಗ ಬಂದಿದೆ ಒಂದು ಬಸ್ ಚಾರ್ಜ್ ಮಾಡತ್ತಾರೆ ಇಲ್ಲಿ. ಅಲ್ಲಿ ಚಾರ್ಜಿಂಗ್ ಡಿಪಾರ್ಟ್ಮೆಂಟ್ನವ್ರು ಒಬ್ರು ಇದ್ದಾರೆ, ಯಾವ ಥರ ಚಾರ್ಜ್ ಹೊಳ್ಳಿ ಡಿಸ್ಪ್ಲೇದಲ್ಲಿ ಹೆಂಗೆ ತೋರಿಸುತ್ತೆ ಏನಂತೇಳಿ ಕೇಳ್ತಾ ಹೋಗ್ತೀನಿ. ಇಲ್ಲಿದೆ ನೋಡೋಣ ಈ ಥರ ಚಾರ್ಜಿಂಗ್ ಸಿಸ್ಟಮ್ ಇರುತ್ತೆ. ಹೊಳ್ಳಿ ಅಲ್ಲಿ ಡಿಸ್ಪ್ಲೇದಲ್ಲಿ ಡ್ರೈವರ್ ಸೈಡ್ ಯಾವ ಥರ ತೋರಿಸುತ್ತೆ ಅಂದರೆ ಎಷ್ಟು ಪಾಯಿಂಟ್ ಆಗ್ತಾ ಇದೆ ಹೊಳ್ಳಿ ಹೊಳ್ಳಿ ಇಲ್ಲಿ ಫುಲ್ ಆದರೆ ಯಾವ ಥರ ಸಿಗ್ನಲ್ ತೋರಿಸುತ್ತೆ ಅಂತೇಳಿ ತೋರಿಸ್ತೇನೆ ನಿಮಗೆ. ಹೊಳ್ಳಿ ಎಷ್ಟು ಅವ್ರು ಚಾರ್ಜ್ ಮಾಡ್ತಾರೆ ಅಂತೇಳಿ ಕೇಳ್ತೀನಿ. ಚಾರ್ಜಿಂಗ್ ಸ್ಟೇಷನ್ ಎಲ್ಲೆಲ್ಲಿದೆ ಹೊಳ್ಳಿ ಕೇಳೋಣ, ನನಗೆ ಅವ್ರ ಹತ್ರ ಡೀಟೇಲ್ಸ್ ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬರ್ರಿ. ಒನ್ನೆಕ ಡ್ರೈವರ್ ಕ್ಯಾಬಿನ್ ಹತ್ರ ನೋಡ್ಕೊಂಬರೋಣ, ಅಂದರೆ ಯಾವ ಥರ ಚಾರ್ಜಿಂಗ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ ಅಂತೇಳಿ. ಹೊಳ್ಳಿ ಇಲ್ಲಿ ತೋರಿಸುತ್ತೆ ಯಾವ ಥರ ಚಾರ್ಜಿಂಗ್ ಆಗುತ್ತೆ, ಎಷ್ಟು ಅವರು ಎಷ್ಟು ಪಾಯಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಬ್ಯಾಟ್ರಿ ಬ್ಯಾಕಪ್ ತೋರಿಸುತ್ತೆ 80, 90, 100 ಅಂತೇಳಿ. ಡ್ರೈವರ್ ಕ್ಯಾಬಿನ್ ಒಳಗೆ ನೋಡ್ಬರಿ ಎಷ್ಟು ತೋರಿಸುತ್ತೆ ಅಂತೇಳಿ. ಪರಣ, ಇದು ಡ್ರೈವರ್ ಕ್ಯಾಬಿನ್ನ ಈ ಥರ ತೋರಿಸ್ತಾ ಇದೆ ಇಲ್ಲಿ ಚಾರ್ಜಿಂಗ್. ಸೊ ಈ ಥರ ತೋರಿಸ್ತಾ ಇದೆ ಅಣ್ಣ, ಅಂದರೆ ಟೋಟಲ್ ಕಿಲೋಮೀಟರ್ ಅದು. ಸೊ ಮೇಲ್ಗಡೆ ಟೋಟಲ್ ಕಿಲೋಮೀಟರ್ 66 ಕಿಲೋಮೀಟರ್, 66% ಆಗಿದೆ ಇವಾಗ. 100% ಆದರೆ ನಿಮ್ಗೆ ವಾರ್ನಿಂಗ್ ಕೊಟ್ಬಿಡುತ್ತೆ. ಹೋಗಿ ತೋರಿಸುತ್ತಾ ಚಾ ಇಲ್ಲಿ ತೋರಿಸೋದೆ ನಾವು ಚಾರ್ಜಿಂಗ್ ಕಿನ್ನ ಅಂತ ಈ ಥರ. ಓಕೆ ಓಕೆ, ಡಿಕ್ಕಿ ಓಪನಲ್ಲಿ ಇದೆ ಅಂತ. ಹಾಂ, ಡಿಕ್ಕಿ ಸಿಂಬಲ್ಸ್ ಬರ್ತಾ ಇದೆ. ಇದು ಚಾರ್ಜಿಂಗ್ ತೋರಿಸ್ತಾ ಇದೆ ಅಂತ. ಎಷ್ಟು ಅವರ್ ಅಂತ ತೋರಿಸುತ್ತಾಣ ಇನ್ನೆಷ್ಟು? 0.0 hours 59 minutes ಅಂದರೆ ಇನ್ನೊಂದು ಅರ್ಧ, ಒಂದು ಒನ್ ಅವರ್. ಸೊ ಇನ್ನೊಂದು ಅವರ್ ಆದರೆ ಫುಲ್ಲು. ಇಲ್ಲಿ ಚಾರ್ಜಿಂಗ್ ಎಷ್ಟು ಡೆಲಿವರಿ ಆಗ್ತಾ ಇದೆ ಅದನ್ನು ತೋರಿಸುತ್ತೆ. ಓಕೆ ಓಕೆ, ಚಾರ್ಜಿಂಗ್ ಸ್ಟೇಷನ್ ಚಾರ್ಜ್ ಬ್ಯಾಟ್ರಿಗೆ ಎಷ್ಟು ಡೆಲಿವರಿ ಆಗ್ತಾ ಇದೆ. ಅದು ಹಿಂದ್ಗಡೆ ಒಂದು ನೋಡ್ತೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ಬರೋಣ ಬ್ಯಾಕ್ ಸೈಡ್ ನೋಡೋಣ, ಒಳಗಡೆ ಡ್ರೈವರ್ ಸೀಟಲ್ಲಿ ಡಿಸ್ಪ್ಲೇದಲ್ಲಿ ತೋರಿಸ್ತಾ ಇದೆ ಯಾವ ಥರ ಚಾರ್ಜ್ ಆಗ್ತಾ ಇದೆ, ಎಷ್ಟು ಪರ್ಸೆಂಟ್ ಇದೆ ಅಂತೇಳಿ. ಹಿಂದ್ಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿದೆ ನೋಡೋಣ, ಸೊ ಈ ಥರ ಇಲ್ಲಿ ಚಾರ್ಜಿಂಗ್ ಇಟ್ಟಿರ್ತಾರೆ, ಈ ಥರ ಕೇಬಲ್ ಇರುತ್ತೆ. ಸೊ 2 ಪಾಯಿಂಟ್ ಇರುತ್ತೆ ಚಾರ್ಜಿಂಗ್ ಇದಕ್ಕೆ, ಇಲ್ಲೂ ಕೂಡ ಹಾಕೋಬೋದು ಡಬಲ್ ಗನ್ನಿಂದ, ಒಂಥರ ಡೀಸೆಲ್ ಗನ್ ಥರನೇ ಇರುತ್ತೆ ಇದು, ತೆಗೆದ್ಬಿಟ್ಟು ಹಾಕಿರ್ತಾರೆ ಹಿಂಗೆ. ಇಲ್ಲಿ ತೋರಿಸ್ತಾ ಇದೆ ಎಷ್ಟು ಪರ್ಸೆಂಟ್ ಆಗಿದೆ ಏನಂತ ಹೇಳ್ಬಿಟ್ಟು. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಹೆವಿ ಬಸ್ಸಿಂದ ಅದು, ಅಂದರೆ 67% ಚಾರ್ಜ್ ಆಗಿದೆ ಇವಾಗ. ಅಂದರೆ ಈಗ ನಾನಿದೆ ಇವಾಗ, ಅದಕ್ಕೆ ಬ್ಲೂ ಲೈಟ್ ತೋರಿಸ್ತಾ ಇದೆ. ಇದು ಸ್ಟಾಪಲ್ಲಿದೆ ಇವಾಗ, ಅಂದರೆ ಫಾಸ್ಟಾಗಿ ಚಾರ್ಜ್ ಮಾಡ್ಬೇಕಂದ್ರೆ 2 ಗಂಟೆ ಇಟ್ಬಿಟ್ಟು ಬೇಗ ಬೇಗ ಚಾರ್ಜ್ ಮಾಡ್ಕೋಬೋದು ಆ ಥರ, ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಕೇಳೋಣ, ಅಜ್ಜರೊಬ್ರು ಇದ್ದಾರೆ. ಸೊ ಇಲ್ಲಿ ಸುಮಾರು ಗನ್ಗಳಿದೆ ನೋಡಿ ಈ ಥರ. ಸೊ ಲೈನಾಗಿರುತ್ತೆ ಹಂಗೆ ಅಲ್ಲೆಲ್ಲ ಅಂತ ಹೇಳ್ಬಿಟ್ಟು. ಅವ್ರೊಬ್ರು ಯಜಮಾನ್ರು ಇದ್ದಾರೆ, ಅವ್ರಿಗೆ ಕೇಳೋಣ ಹೇಳಿ. ಸೊ 67% ತೋರಿಸ್ತಾ ಇದೆ ಅಲ್ಲ ಇದು. 67% ತೋರಿಸ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ 55% ಇತ್ತು. ಹೌದು, ಆವಾಗ 8 ಗಂಟೆ 8:10 ಹಾಕಿತ್ತು. 8:10 ಒಂದು ಫುಲ್ ಚಾರ್ಜ್ ಮಾಡಕ್ಕೆ ಎಷ್ಟು ಅವ್ರು? ಇವಾಗ ಅದು ಆಫ್ 55 ಇತ್ತಲ್ವಾ, ಇನ್ನು 45 ಆಗಬೇಕು. ಅಲ್ಲ ಟೋಟಲ್ ಇವಾಗ 0% ಅಲ್ಲಿ ಇದ್ರೆ ಒಂದು 0% ಇರಲ್ಲ, ಅದೇ 10% 17, 18, 20 ಮೇಲೇ ಇರೋದು. ಓಕೆ ಓಕೆ, ಬಟ್ ಟೋಟಲ್ 2 hours ಬೇಕಾ? ಒಂದು ಹಾಕಿ 15 ನಿಮಿಷ ಆದ್ಮೇಲೆ ತಿರುಗಿ ಅದು ಇನ್ನೊಂದು ಹಾಕ್ಬೇಕು.
ಅಂದ್ರೆ ಬೇಗ ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಒನ್ ಅವರ್ ಅಲ್ಲಿ ಬೇಗ ಎರಡು ಒಂದೇ ಸೇವೆ ಹಾಕ್ಬಿಟ್ರೆ ಟ್ರಿಪ್ ಆಗ್ತಿರ್ತದೆ. ಅಂದ್ರೆ ಓವರ್ಲೋಡ್ ಆಗ್ಬಿಟ್ಟು ಟ್ರಿಪ್ ಆಗುತ್ತೆ ಅಂದ್ರೆ ಇಲ್ಲಿ ಮಿಷನ್ ಅಲ್ಲಿ ಸೊ ಈ ತರ ಇದೆ ನೋಡಿ ಒಂದೇ ಪೈಪ್ ಇರೋದು ಕರೆಂಟ್ ಇಂದ ಅಂದ್ರೆ ಲೋಡ್ ಜಾಸ್ತಿ ಆಗ್ಬಿಡುತ್ತೆ. ಲೋಡ್ ಜಾಸ್ತಿ ಆದಾಗ ಏನಾಗುತ್ತೆ? ಸೊ ಇವಾಗ ನಿಮ್ ಪ್ರಕಾರ ಒಂದ್ ಗಾಡಿ ಫುಲ್ ಚಾರ್ಜ್ ಆಗ್ಬೇಕಂದ್ರೆ 2 ಅವರ್ ಬೇಕಾ? ಎರಡು ಅವರ್. ಈ ತರ ಇದೆ ನೋಡೋಣ ಚಾರ್ಜಿಂಗ್ ಪಾಯಿಂಟ್ಸ್. ಸೊ ಒಂದು ಗಾಡಿ ಚಾರ್ಜ್ ಹಾಕಿ ಮಿನಿಮಮ್ 2 ಅವರ್ ತೊಗೊಳುತ್ತಂತೆ. ಅಂದರೆ ಡಬಲ್ ಗನ್ ಹಾಕಿದರೆ ಕಮ್ಮಿ ತೊಗೊಳುತ್ತೆ, ಬಟ್ ಡಬಲ್ ಗನ್ನಲ್ಲಿ ಲೋಡ್ ಬೀಳುತ್ತೆ ಅನ್ನೋದಕ್ಕೋಸ್ಕರ ಸಿಂಗಲ್ ಗನ್ ಹಾಕಿ ಚಾರ್ಜ್ ಮಾಡ್ತಿರ್ತಾರೆ ಅವರು. ಗನ್ ಪಾಯಿಂಟ್ ತೋರಿಸಿದೆ ನಿಮಗೆ. ಇದೇನು ಸಿಂಬಲ್ ಇದು? ಅಂದರೆ ಗನ್ ಲೇಬಲ್ಲು, ಇದು ಚಾರ್ಜಿಂಗು, ಓಕೆ, ಇದು ವಾರ್ನಿಂಗು, ಇದು ಫ್ಲೂಟು. ಸೊ ಇವಾಗ ಈ ಗನ್ ತೆಗೆದಿದ್ರೆ ಅನ್ನೋದಕ್ಕೆ ಇಲ್ಲಿ ಬ್ಲೂ ಲೈಟ್ ಹತ್ತಿದೆಯಾ? ಇದು ಅಂದ್ರೆ ಈ ಲೈಟ್ ಹಾಕಿಲ್ಲ, ಈ ಗನ್ ಹಾಕಿಲ್ವಲ್ಲ. ಓಕೆ ಓಕೆ, ಇದು ಹಾಕಿದ್ರೆ ಗ್ರೀನ್ ಬರುತ್ತೆ, ತೋರಿಸಿನ್ ಬಿಡಿ. ಸೊ ಈ ತರ ನೋಡೋಣ, ಎರಡು ಪಾಯಿಂಟ್ ಚಾರ್ಜ್ ಮಾಡ್ತಾ ಇದ್ರು ಅವಾಗ ಈ ತರ. ಸೊ ಇಷ್ಟೇ ಸಿಂಪಲ್ ಅಷ್ಟೇ ನೋಡಿ, ಅಲ್ಲಿ 3 ಬ್ಲೂ ಬಂತು ನೋಡಿ, ಟ್ರಿಪ್ ಆಯ್ತು. ಓ, ಲೋಡ್ ಬಿದ್ರೆ ಹೆಂಗೆ ಟ್ರಿಪ್ ಆಗ್ಬಿಡುತ್ತಾ? ಓಕೆ ಓಕೆ, ಈಗ ತಿರುಗಿ ಚಾರ್ಜ್ ತಗೋಬೇಕು. ಓಹೋ, ಇವಾಗ ಎರಡು ಗಂಟೆ ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಗಬೇಕು, ಆಗುತ್ತೆ. ಹಾಂ, ಇಲ್ಲಿ ಗೊತ್ತಾಗುತ್ತೆ ನೋಡಿ, ಎಲ್ಲಿ ಸೌಂಡ್ ಅಲ್ಲಿ ಗೊತ್ತಾಗುತ್ತೆ. ಓ, ಅಲ್ಲಿ ಲೋಡ್ ಬಿದ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು? ಲೋಡ್ ಬೀಳ್ತಲ್ಲ, ಇಲ್ಲಿ ಹೈ ಆಗ್ತಾ ಇರುತ್ತೆ, ಇಲ್ಲಿ ಲೋ ಆಗುತ್ತೆ, ತಿರುಗಿ ಆಮೇಲೆ ಹೈ ಆಗುತ್ತೆ. ಅಂದ್ರೆ ಲೋಡ್ ಬಿದ್ದೋಸ್ಕರ ಪ್ಯಾನ್ ಟೆಂಪರೇಚರ್ ಹೈ ಇದೆ, ಆಗುತ್ತೆ. ಇವಾಗ ತಿರುಗಿ ಅಲ್ಲಿ ಏನಾದ್ರು ಸೆಟ್ ಆಯ್ತು ಅಂದ್ರೆ ತಿರುಗಿ ಲೋಡ್ ಎತ್ಕೊಳ್ಳುತ್ತೆ, ಅವಾಗ ಸೆಟ್ ಆಯ್ತು ಅಂತ. ಸರ್, ನಿಮಗೆ ಓಡುತ್ತೆ ಅಂತ ಏನೋ ಪ್ಯಾಸೆಂಜರ್ ವೇಟ್ ಮಾಡ್ತಾ ಇದ್ರೆ ಫಾಸ್ಟ್ ಚಾರ್ಜಿಂಗ್ ಬೇಕಂದಾಗ ಡಬಲ್ ಗನ್ ಹಾಕೊಂಡ್ಬಿಡ್ಬೋದು. ಡಬಲ್ ಗನ್ ಹಾಕೋಬಹುದು, ಹೆಂಗಾದ್ರೂ ಅಷ್ಟೇ. ಇವಾಗ ನಾವು ತೋಟದಲ್ಲಿ ನೀರು ಕಟ್ತಾ ಇರ್ತೀವಿ, ಒಟ್ಟಿಗೆ ಮಾಡೋ ಬದಲು ಪೈಪಲ್ಲಿ ನೀರು ಜೋರಾಗಿ ಬರ್ತಾ ಇರ್ತದೆ, ನೀವು ಆ ಕಡೆ ಈ ಕಡೆ ತಿರುಕೊಂಡ್ರೆ ಆ ತರ. ಇವಾಗ ಕರೆಂಟ್ ಇದು ಅಷ್ಟೇ, ಫುಲ್ ಹೈ ಫ್ಯಾನ್ ಬರ್ತಾ ಇದೆ. ಹೌದು, ತಿರುಗಿ ಆಫ್ ಆಯ್ತು ನೋಡ್ರ, ಅದೇ ಟ್ರಿಪ್ ಆಗ್ಬಿಡುತ್ತೆ ಲೋಡ್ ಬಿತ್ತು ಅಂದ್ರೆ ಹಂಗೆ. ಸೊ ಇವಾಗ ಅದನ್ನ ತೆಗೆದ್ಬಿಡೋದು ಹೊಳ್ಳಿ. ಸೊ ಇದನ್ನು ತೆಗೆದ್ಬಿಡೋದು ಇವಾಗ. ಹಾಂ, ಈ ಥರ. ಅಡ್ಡಿಲ್ಲ ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ತುಂಬ ಖುಷಿ ಆಯಿತು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ಚೆನ್ನಾಗಿದೆ ಎಲೆಕ್ಟ್ರಿಕಲ್ ಬಸ್ ಚಾರ್ಜಿಂಗ್ ಇಲ್ಲ, ಬಟ್ ಫ್ಯೂಚರ್ಗೆ ಇನ್ನೂ ಫಾಸ್ಟ್ ಆಗುತ್ತೆ ಇದು. ಅಂದರೆ ಇವಾಗ ನೀವು 2 ಅವರ್ ಮಾಡ್ತಾ ಇದ್ರಲ್ಲ, ನನಗೆ ಗೊತ್ತಿರೋ ಪ್ರಕಾರ ಇದು ಎಮರ್ಜೆನ್ಸಿ ಸ್ಯಾಂಪಲ್ ಪರ್ಪಸ್ ಇದು. ಹೋದಂಗೆ ಹೋದಂಗೆ ನಿಮಗೆ ಇದು ಹೆಂಗೆ ಅಂದರೆ ಒಂದು ಅರ್ಧ ಗಂಟೆ ಮಾಡೋ ಚಾರ್ಜ್ ಅಷ್ಟು ಟೆಕ್ನಾಲಜಿ ಫಾಸ್ಟ್ ಬರುತ್ತೆ ಇವಾಗ. ಬರುತ್ತೆ, ನಮ್ಮ ಪವರ್ ಜೋರಾಗಿ ಬಂದಷ್ಟು. ಹಾಂ, ಅದೇ ಪವರ್ ಜನ್ರೇಷನ್ ಹಾಗೆ ಸಾಟರ್ಡೆ ನಾಳೆ ಸಂಡೇ. ಹಾಂ, ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಅದೇ ಲೋಡ್. ಅದೇ, ಹೌದು ಹೌದು, ನಮ್ಮ ಕಡೆ ಜೋರಾಗಿ ಬರುತ್ತೆ ವ್ಯಾಟ್ಸ್. ನಮಗೆ ನಿಮ್ಗೆ ಸ್ವಲ್ಪ ಜಾಸ್ತಿ ಸರ್ವಿಸ್ ಕೊಟ್ಟಿರ್ತಾರೆ ಹಂಗೆ. ಇದಿಷ್ಟು ನೋಡೋಣ ಎಲೆಕ್ಟ್ರಿಕಲ್ ಬಸ್ ಹೆಂಗೆ ಚಾರ್ಜ್ ಮಾಡ್ತಾರೆ ಅಂತೇಳಿ. ನಮ್ಮ ಸರ್ ಭಾಳ ಚೆನ್ನಾಗಿ ಹೇಳಿದ್ರೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಸಖತ್ತಾಗಿ ಹೇಳಿದ್ರೆ ಈ ಥರ ಎಲೆಕ್ಟ್ರಿಕಲ್ ಬಸ್ ಚಾರ್ಜ್ ಮಾಡ್ತಾರೆ. ಸೊ ನಂಗೆ ತಿಳಿದಷ್ಟು ಹೇಳಿಕೊಟ್ಟಿದ್ದೀನಿ, ಇದರಲ್ಲಿ ಜಾಸ್ತಿ ಏನಿಲ್ಲ, ಡೀಸೆಲ್ ಫಿಲ್ ಮಾಡ್ದಂಗೆ ಮಾಡ್ಬೋದು ನೀವು. ಬಟ್ ಸದ್ಯದ ಮಟ್ಟಿಗೆ ಒಂದು ಗಾಡಿನ ನೀವು ಫುಲ್ ಚಾರ್ಜ್ ಮಾಡ್ಬೇಕಂದ್ರೆ 2 ಅವರ್ ಬೇಕಂತ ಹೇಳ್ತಿದ್ರೆ, ಎರಡು ಗನ್ ಇಟ್ಟರೆ 1 ಅವರಲ್ಲಿ ಆಗ್ಬೋದು. ಸೊ ಕೆಲವೊಂದು ಸತಿ ಲೋಡ್ ಹೆಚ್ಚಿಗೆ ಆಗಿ ಟ್ರಿಪ್ ಆಗುತ್ತೆ. ಇವಾಗ ಹೇಳಿದ್ರಲ್ಲ ಅವರು ಈ ಥರ, ಇವಾಗ ನೋಡಿ ಒಂದು ಗನ್ ಇಟ್ಟರೆ ನಾರ್ಮಲಾಗಿ ಸೌಂಡ್ ಬರ್ತಾ ಇದೆ, ಅದು ಡಬಲ್ ಗನ್ ಇಟ್ಟರೆ ಲೋಡ್ ಹೆಚ್ಚಿಗೆ ಆಗಿಬಿಟ್ಟು ಟ್ರಿಪ್ ಆಗುತ್ತೆ. ಇವಾಗ ಮನೆಯಲ್ಲಿ ನಾವು ಮಿಕ್ಸರ್ ಹಾಕಿರ್ತೀವಿ ಮತ್ತು ಟಿವಿ ಹಿಂಗೆ ಬೇರೆ ಬೇರೆ ಜಾಸ್ತಿ ಲೋಡ್ ಹಾಕಿದರೆ ಟ್ರಿಪ್ ಆಗುತ್ತಲ್ಲ ಆ ಥರ. ಸೊ ಮುಂದೆ ಫ್ಯೂಚರ್ಗೆ ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ಕೋತೀನಿ. ಇದಿಷ್ಟು ನೋಡೋಣ, ಸಂದ ಒಂದು ಎಲೆಕ್ಟ್ರಿಕಲ್ ಪವರ್ ಪ್ಲಸ್ KSRTC ಬಸ್ಸಿಂದ ಒಂದು ಯಾವ ಥರ ಚಾರ್ಜ್ ಮಾಡ್ತಾರೆ ಅಂತ ನೋಡಿ ತೋರಿಸ್ತಾ ಇದೆ ನಿಮಗೆ. ಸಣ್ಣ ಪುಟ್ಟ ಏನೋ ತಪ್ಪಿಲ್ಲ ಅಂದ್ರೆ ಕ್ಷಮೆ ಇರಲಿ. ಇವಳು ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಹೇಳ್ಬಿಟ್ಟು ಅದನ್ನು ಕಮೆಂಟ್ಸ್ ಒಳಗೆ ಹಾಕ್ರಿ. ನನ್ನ ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮ್ ಲಿಂಕು ಎಲ್ಲ ಕೊಟ್ಟಿದ್ದೀನಿ. ಫೇಸ್ಬುಕ್ ಪೇಜಲ್ಲೂ ಎಲ್ಲ ವೀಡಿಯೋಸ್ ಎಲ್ಲ ಹಾಕಿರ್ತೀನಿ, ಅಲ್ಲೂ 1,06,000 ಫಾಲೋವರ್ಸ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, ನಾನು ರಿಪ್ಲೈ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನಗೆ ಈ ವಿಡಿಯೋ ಬಂದು ನಿತಿನ್ ಗೌಡ ಅವರಿಗೆ, ನಿತಿನ್ ಗೌಡ ಬೆಂಗಳೂರು ಅವರು. ಸರ್ ಹೇಳಿ, ಹೇಳಿ. ಏನಾಗುತ್ತೆ, ರೆಡ್ ಕಲರ್ ಬಂದ್ಬಿಡುತ್ತೆ. ಹಾಂ, ಇದು ರೆಡ್ ಕಲರ್ ಬರುತ್ತಾ? ಹಾಂ, ಯಾಕೆ ಅಂದರೆ ಪವರ್ ಇಲ್ಲ ಅಂತ ಹೇಳ್ಬಿಟ್ಟಣ. ಪವರ್ ಇಲ್ಲ ಅಂತಲ್ಲ. ಹಾಂ, ಅಲ್ಲಿ ಒಳಗಡೆ ಟೆಂಪರೇಚರ್ ಇದ್ರದ್ದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅಂದರೆ ಹೈ ಟೆಂಪರೇಚರ್ ಏನಾದ್ರೆ? ಹಾಂ, ಓಕೆ ಓಕೆ. ಅವಾಗ ರೆಡ್ ಬಂದಿರುತ್ತೆ. ಹಾಂ, ನಾವೇನು ಮಾಡ್ತೀವಿ, ಆಫ್ ಮಾಡ್ತೀವಿ. ಇದನ್ನು ಓಪನ್ ಮಾಡಿ. ಹಾಂ, ಅಲ್ಲಿ ಒಳಗಡೆ ಪವರ್ನ ಆಫ್ ಮಾಡ್ತೀವಿ. ಟೋಟಲಿ ಪವರನ್ನು ಆಫ್ ಮಾಡ್ಬಿಡ್ಬಿಡ್ತಾರೆ? ಆಫ್ ಮಾಡ್ತೀವಿ. ಓಕೆ ಓಕೆ, ಅಂದರೆ ಕೋಲ್ಡ್ ಆಗಲಿ ಸ್ವಲ್ಪ ಅಂತ ಹೇಳಿ. ಹಾಂ, ಆಫ್ ಮಾಡ್ತೀವಿ. ಹ್ಞೂ, ತಿರುಗಿ ಒಂದು 2 ನಿಮಿಷಕ್ಕೆ ತಿರುಗಿ ಆನ್ ಮಾಡ್ತೀವಿ. ಬಟ್ ನಿಮ್ಮ ಪ್ರಕಾರ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ಚಾರ್ಜಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಸರ್. ಟೆಕ್ನಿಕಲ್ ಅವ್ರು ಬರ್ತಾರಲ್ಲ, ಅವ್ರು ಸಾಲ್ವ್ ಮಾಡ್ಕೊಡ್ತಾರೆ. ಟೆಕ್ನಿಕಲ್ ಸರ್ವಿಸ್ನವ್ರು ಬಂದ್ಬಿಟ್ಟು ಅವ್ರು ಇರ್ತಾರೆ, ಅವ್ರು ಚೆನ್ನಪ್ಪ ಅಂತ. ಅವ್ರು ನಮ್ಮ ಇದಕ್ಕೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಥ್ಯಾಂಕ್ ಯು ಚಂದ್ರಶೇಖರ್ ಸರ್, ಸಿಗೋಣ ಮತ್ತೆ. ಓಕೆ.